ಫೇತ್ ಅವರು ಕೇಳ್ಕೋಬೇಕು. ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ. ಅಂತ ಒಬ್ಬ ISI ಸಪೋರ್ಟ್ ಮಾಡವ, ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳದಂತವನು ಇವತ್ತು ವೇದಿಕೆ ಮೇಲಿದ್ದ. ನಾ ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡೀರಿ, ಅವ ISI ಜೊತೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ. ಸರ್, ಈಗ ನಿಮ್ ಶಾಸಕ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟು ಅಂತಾರಲ್ಲ, ಹೊರಗಡೆ ನೋಡ್ರಿ, ಕೇಂದ್ರ ಸರ್ಕಾರಕ್ಕೂ ಎಲ್ಲಾ ಮಾಹಿತಿ ಕೊಡ್ತೀನಿ. ಅದನ್ನು ಸೆಂಟ್ರಲ್ ಇಂಟದವ್ರನ್ನು ಅದನ್ನೆಲ್ಲ ನಾವು ಮನೆ ಗಮನ ತಂದಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂಥವರ ಒಂದು ವೇದಿಕೆಯನ್ನು ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂತಹ ಭಯೋತ್ಪಾದಕರ ನಂಟಿರುವಂತಹ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ. ಅವರು ಕೇಳ್ಕೋಬೇಕು. ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ. ಅಂತ ಒಬ್ಬ ISI ಸಪೋರ್ಟ್ ಮಾಡವ, ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳದಂತವನು ಇವತ್ತು ವೇದಿಕೆ ಮೇಲಿದ್ದ. ನಾ ಹೇಳ್ತೀನಿ ಮುಂದೆ ಇನ್ನೇನು ಒಂದು ವಾರ ತಡೀರಿ, ಅವ ISI ಜೊತೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ. ಸರ್, ಈಗ ನಿಮ್ ಶಾಸಕ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟು ಅಂತಾರಲ್ಲ, ಹೊರಗಡೆ ನೋಡ್ರಿ, ಕೇಂದ್ರ ಸರ್ಕಾರಕ್ಕೂ ಎಲ್ಲಾ ಮಾಹಿತಿ ಕೊಡ್ತೀನಿ. ಅದನ್ನು ಸೆಂಟ್ರಲ್ ಇಂಟದವ್ರನ್ನು ಅದನ್ನೆಲ್ಲ ನಾವು ಮನೆ ಗಮನ ತಂದಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂಥವರ ಒಂದು ವೇದಿಕೆಯನ್ನು ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂತಹ ಭಯೋತ್ಪಾದಕರ ನಂಟಿರುವಂತಹ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.